ಗಣರಾಜ್ಯೋತ್ಸವ ಹತ್ರ ಬರ್ತಿದೆ ಈ ವರ್ಷ ದೇಶಕ್ಕಾಗಿ ನಾನು ಮಾಡಬಹುದಾದ ಮೂರು ವಿಷಯಗಳು ಯಾವುದು ಅಂತ ದಯವಿಟ್ಟು ಹೇಳ್ತೀರಾ ನೋಡಿ ನಾವು ರಾಷ್ಟ್ರ ಅಂದಾಗ ನಾವೊಂದು ನೆಲದ ಬಗ್ಗೆ ಮಾತಾಡ್ತಿಲ್ಲ ರಾಜಕೀಯ ಘಟಕದ ಬಗ್ಗೆ ಮಾತಾಡ್ತಿಲ್ಲ ನಾವು ಮಾತಾಡ್ತಾ ಇರೋದು ಜನಗಳ ಬಗ್ಗೆ ಒಂದು ರಾಷ್ಟ್ರವನ್ನಾಗಿಸೋದು ಅದರ ಜನರು ಓನ್ಲಿ ಅಂಡ್ ಹಾರ್ಟ್ಸ್ ರಾಷ್ಟ್ರ ಜೀವಂತವಾಗಿರೋದು ಜನರ ಮನಸ್ಸು ಮತ್ತು ಹೃದಯಗಳಲ್ಲಷ್ಟೇ ಈ ನೆಲ ಭೂಮಿಯ ಸ್ವತ್ತು ಅದು ಯಾವ ದೇಶಕ್ಕೂ ಸೇರಿಲ್ಲ ದೇಶ ಕೇವಲ ನಮ್ಮ ಮನಸ್ಸು ಹೃದಯಗಳಲ್ಲಿರೋದು ಯಾಕೆ ಅಂದರೆ ಮನುಷ್ಯರಿಗೆ ಇಡೀ ಜಗತ್ತು ಒಂದಾಗಿ ಬಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಇವತ್ತು ನಿಮ್ಮನ್ನು ನೀವು ಗುರುತಿಸ್ಕೊಳ್ಬಹುದಾದ ಜನಸಂಖ್ಯೆಯ ಅತಿ ದೊಡ್ಡ ಭಾಗ ಅಂದರೆ ಒಂದು ದೇಶ ಹಾಗಾದರೆ ರಾಷ್ಟ್ರಪ್ರಜ್ಞೆ ಅನ್ನೋದು ಎಷ್ಟು ಮುಖ್ಯ ಅದು ಅಲ್ಲಿ ವಾಸವಾಗಿರೋ ಜನರ ಸ್ಥಿತಿಗತಿಯನ್ನು ಅವಲಂಬಿಸಿರುತ್ತೆ ಬೇರೆ ಬೇರೆ ಹಂತಗಳಲ್ಲಿ ದೇಶದ ವಿಕಸನದ ಬೇರೆ ಬೇರೆ ಹಂತಗಳಲ್ಲಿ ಎಷ್ಟು ರಾಷ್ಟ್ರೀಯತೆ ಇರಬೇಕು ಅನ್ನೋದು ಅದಕ್ಕನುಗುಣವಾಗೇ ಬದಲಾಗಬೇಕು ನೋಡಿ ಸ್ವಾತಂತ್ರ್ಯಕ್ಕೆ ಮೊದಲು ನಮ್ಮ ರಾಷ್ಟ್ರೀಯತೆ ಧಗಧಗಿಸಬೇಕಿತ್ತು ಯಾಕೆ ಅಂದರೆ ಆಗ ಅದು ದೇಶದಲ್ಲಿ ಚೆನ್ನಾಗಿ ಬಾಳೋ ಬಗ್ಗೆ ಆಗಿರಲಿಲ್ಲ ದೇಶಕ್ಕಾಗಿ ಸಾಯೋದಿಕೆ ಸಿದ್ಧವಿರೋ ಬಗ್ಗೆ ಆಗಿತ್ತು ಹಾಗಾಗಿ ನಮ್ಮ ರಾಷ್ಟ್ರೀಯತೆ ರಾಷ್ಟ್ರಪ್ರಜ್ಞೆಯ ಕಿಚ್ಚು ಜ್ವಲಂತವಾಗಿರಬೇಕಿತ್ತು ಯಾಕೆ ಅಂದರೆ ನಮ್ಮದು ಆಕ್ರಮಿತ ದೇಶವಾಗಿತ್ತು ಆದರೆ ಸ್ವಾತಂತ್ರ್ಯ ನಂತರ ನಮ್ಮ ರಾಷ್ಟ್ರೀಯತೆಯನ್ನು ಸ್ವಲ್ಪ ತಣ್ಣಗೆ ಮಾಡಬಹುದು ನಮ್ಮಲ್ಲಿ ಅಷ್ಟು ಕಿಚ್ಚಿರೋ ಅಗತ್ಯ ಇಲ್ಲ ಆದರೆ ಈ ದೇಶದ ಅರ್ಧದಷ್ಟು ಜನ ಇನ್ನೂ ಸರಿಯಾಗಿ ಊಟ ಮಾಡಿಲ್ಲದಿದ್ದಾಗ ಮಿಕ್ಕಿದ್ದನ್ನೆಲ್ಲ ಬಿಟ್ಟು ಹಾಕಿ ಜನಗಳ ಬಗ್ಗೆ ನನಗೆ ಬೇರೆ ಯಾವ ಚಿಂತೆನೂ ಇಲ್ಲ ಅವರು ಶಿಕ್ಷಿತರಾಗಿರಬಹುದು ಇಲ್ಲದೆ ಇರಬಹುದು ಮನೇಲಿರಬಹುದು ಅಥವಾ ಮರದ ಕೆಳಗಿರಬಹುದು ಮೈ ತುಂಬ ಬಟ್ಟೆ ಹಾಕಿರಬಹುದು ಅಥವಾ ಬರೀ ಕೌಪಿನ ಧರಿಸಿರಬಹುದು ಕಾರ್ನಲ್ಲಿ ಹೋಗ್ತಿರಬಹುದು ಅಥವಾ ನಡೀತಿರ್ಬಹುದು ನನಗದ್ರ ಬಗ್ಗೆ ಯೋಚನೆ ಇಲ್ಲ ಆದರೆ ಪ್ರತಿಯೊಬ್ಬರಿಗೂ ಒಳ್ಳೆ ಆಹಾರ ಸಿಗಬೇಕು ಇದು ಮೂಲಭೂತವಾದ್ದು ಮತ್ತಿದಾಗಲೇಬೇಕು ಆಗಲೇಬೇಕು ಆದರೆ ದುರದೃಷ್ಟವಶಾತ್ ಇದಾಗಿಲ್ಲ ಭೂಮಿಯಲ್ಲಿ ಅಪೌಷ್ಟಿಕತೆಯಿಂದ ನರಳತಿರೋ ಅತ್ಯಂತ ಹೆಚ್ಚು ಮಕ್ಕಳು ಇನ್ನೂ ಇರೋದು ಈ ದೇಶದಲ್ಲಿ ಜಗತ್ತಿನಲ್ಲಿ ನಮ್ಮ ಆರ್ಥಿಕತೆ ಅತ್ಯಂತ ವೇಗವಾಗಿ ಬೆಳೀತಿದ್ರು ನಮ್ಮದು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದರು ಹೀಗಿದ್ರೂ ಅಪೌಷ್ಟಿಕತೆಯಿಂದ ನರಳತಿರೋ ಅತ್ಯಂತ ಹೆಚ್ಚಿನ ಮಕ್ಕಳು ಈ ದೇಶದಲ್ಲಿದ್ದಾರೆ ಅದು ಒಂದನ್ನು ನಾವು ಪರಿಹರಿಸಬೇಕು ಇಲ್ಲಿರೋ ಪ್ರತಿಯೊಬ್ಬರು ತಮ್ಮ ಜೀವನ ನಡೆಸೋದಕ್ಕೆ ಅಗತ್ಯವಿರುವಷ್ಟಾದರೂ ತಿನ್ನೋ ಥರ ಆಗಬೇಕು ಇವತ್ತು ಒಬ್ಬ ರೈತ ಗದ್ದೆಗೆ ಹೋಗಿ ಸಾಕಷ್ಟು ಪೌಷ್ಟಿಕ ಆಹಾರ ಇಲ್ಲದೆ ಆ ಕಷ್ಟದ ಕೆಲಸ ಮಾಡ್ತಾನೆ ಗರ್ಭಿಣಿಯಾಗಿರೋ ಮಹಿಳೆ ತನ್ನ ಹೊಟ್ಟೆಯಲ್ಲಿರೋ ಮಗುವನ್ನು ಪೋಷಣೆ ಮಾಡೋಷ್ಟು ಪೌಷ್ಟಿಕ ಆಹಾರ ಸಿಗ್ತಿಲ್ಲ ಶಾಲೆಗೆ ಹೋಗೋ ಮಗುಗೆ ಅಲ್ಲಿ ತನ್ನ ಮನಸ್ಸನ್ನು ಚುರುಕಾಗಿಟ್ಕೊಂಡು ಕಲಿಯೋದಕ್ಕೆ ಬೇಕಾದ ಪೋಷಣೆ ಸಿಗ್ತಿಲ್ಲ ವಿಷಯ ಹೀಗಿರಬೇಕಾದ್ರೆ ಇದು ಮುಖ್ಯವಾಗುತ್ತೆ ನಮ್ಮ ರಾಷ್ಟ್ರ ಪ್ರಜ್ಞೆ ಸ್ವಲ್ಪ ಪ್ರಬಲವಾಗಿರಬೇಕು ಹೃದಯದಲ್ಲಿ ಏನೋ ಒಂದು ಉರಿಬೇಕು ಹೋಟೆಲ್ ಕೂಡ ಒಂದು ಸ್ವಲ್ಪ ಉರಿಬೇಕು ಇದನ್ನೆಲ್ಲ ಬಗೆಹರಿಸೋ ತನಕ ಜನ ಚೆನ್ನಾಗಿ ಬದುಕ್ತಿರ್ಬೇಕಾದ್ರೆ ನೀವು ನಿಮ್ಮ ರಾಷ್ಟ್ರೀಯತೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು ದೇಶ ಅಪಾಯದಲ್ಲಿದ್ದಾಗ ಅದನ್ನು ಹೆಚ್ಚು ಮಾಡಬೇಕು ಇಲ್ಲದಿದ್ದರೆ ದೈನಂದಿನ ಜೀವನದಲ್ಲಿ ಅದನ್ನ ಸ್ವಲ್ಪ ತಣ್ಣಗಾಗಿಸಬಹುದು ಈ ವಿವೇಕ ಇರಬೇಕು ಈಗ ಅರ್ಧಕ್ಕರ್ಧ ಜನ ಹಸ್ದಿರಬೇಕಾದ್ರೆ ಹೊಟ್ಟೆ ತುಂಬಿರೋ ತುಂಬ ಜನ ರಾಷ್ಟ್ರೀಯತೆ ಅಂತೆಲ್ಲ ಏನೂ ಬೇಡ ಈ ದೇಶದ ಬಗ್ಗೆ ಭಾವನೆಗಳು ಇರೋದೇನೂ ಬೇಡ ಅದರಲ್ಲೇನಿದೆ ಇಡೀ ಜಗತ್ತು ಒಂದೇ ಅಂತಿದ್ದಾರೆ ಜಗತ್ತು ಒಂದೇ ಅದನ್ನು ನಾನೂ ಒಪ್ಕೋತೀನಿ ಆದರೆ ಅದು ವಾಸ್ತವತೆ ಅಲ್ಲ ಅದು ಜಗತ್ತಿನ ರಾಜಕೀಯ ಮತ್ತು ಆರ್ಥಿಕತೆಯ ವಾಸ್ತವತೆ ಅಲ್ಲ ಹಲವಾರು ದೇಶಗಳಲ್ಲಿ ಏನನ್ನ ಬಿಸಾಕ್ತಿದಾರೋ ಹಾಗೆ ಸುಮ್ಮನೆ ಕಸದ ಬುಟ್ಟಿಗೆ ಎಸಿತಿದ್ದಾರೋ ಅದೆಲ್ಲ ಬಂದರೆ ಬಹಳಷ್ಟು ಮಕ್ಕಳ ಪೋಷಣೆ ಕೊರತೆ ನಿವಾರಿಸಬಹುದು ಪರಿಸ್ಥಿತಿ ಹೀಗಿರಬೇಕಾದ್ರೆ ಒಂದೇ ಜಗತ್ತು ಅಂತೆಲ್ಲ ಶೋಕಿ ಮಾತಾಡಬಾರ್ದು ಮಹಾನ್ ವಿಚಾರಗಳೇ ನಾನಿದ್ರ ವಿರುದ್ಧವಾಗಿದ್ದೀನಿ ಅಂತಲ್ಲ ನಾನದರ ಪರಾನೆ ಆದ್ರೀಗ ಅದು ರಿಯಲಿಸ್ಟಿಕ್ ಅಲ್ಲ ಈಗ ನಾವು ಪ್ರಬಲವಾದ ರಾಷ್ಟ್ರ ಪ್ರಜ್ಞೆ ಹೊಂದಿರಬೇಕು ಯಾಕೆಂದ್ರೆ ನಾವಿನ್ನೂ ಈ ದೇಶದ ಅರ್ಧಕ್ಕರ್ಧ ಜನರ ಹೊಟ್ಟೆ ತುಂಬಿಸಿಲ್ಲ ನಾನಿದನ್ನ ನೀವು ನಿಮ್ಮ ಊಟನ ಎಂಜಾಯ್ ಮಾಡಬಾರ್ದು ಅಂತ ಹೇಳ್ತಿಲ್ಲ ನೀವು ಸಂತೋಷವಾಗೇ ತಿನ್ನಬೇಕು ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ತಿನ್ನೋದಕ್ಕೇನೂ ಇಲ್ಲ ಆದರೆ ನನಗೆ ಸಿಕ್ಕಿದೆ ಅನ್ನೋದರಿಂದ ಬರೀ ಸಂತೋಷದಿಂದ ತಿನ್ನೋದು ಮಾತ್ರ ಅಲ್ಲ ತಿಂದಿರೋದನ್ನು ನನ್ನ ಜೀವನದಲ್ಲಿ ಒಳ್ಳೆಯದಕ್ಕೆ ಬಳಸ್ಕೋಬೇಕು ಹ್ಞೂ ಹೌದೋ ಅಲ್ವೋ ಅದಲ್ಲದೆ ನಮ್ಮ ಹೃದಯಗಳಲ್ಲಿ ಒಂದು ಸ್ವಲ್ಪ ನೋವಿರಬೇಕು ನಾನು ಏನು ತಿಂತಿದ್ದೀನೋ ಅದನ್ನು ತೃಪ್ತಿಯಿಂದ ತಿಂತೀನಿ ಇದು ನೊಳಗೆ ಹೋಗಿ ನನ್ನ ಭಾಗವಾಗಿ ಅದರಿಂದ ನನ್ನ ಜೀವನದಲ್ಲಿ ಆರೋಗ್ಯ ಒಳಿತು ಮತ್ತು ಉಪಯುಕ್ತ ಚಟುವಟಿಕೆ ಉಂಟಾಗತ್ತೆ ಅಂತ ಖಾತ್ರಿ ಮಾಡ್ಕೋತೀನಿ ಮತ್ತು ಆ ನೋವು ನನ್ನಲ್ಲಿರಬೇಕು ತುಂಬ ಮಕ್ಕಳು ಸರಿಯಾಗಿ ಊಟ ಮಾಡದೇ ಇವತ್ತು ರಾತ್ರಿ ಮಲಗೋದಿಕ್ಕೆ ಹೋಗ್ತಿದ್ದಾರೆ ಅಂತ ಇದನ್ನು ನೀವು ತಿನ್ನೋ ಆಹಾರದ ಮೌಲ್ಯ ಕಡಿಮೆ ಮಾಡೋದಿಕ್ಕೆ ಹೇಳ್ತಿಲ್ಲ ಅದರ ಮೌಲ್ಯನ ಹೆಚ್ಚು ಮಾಡೋದಕ್ಕೆ ಹೇಳ್ತಿರೋದು ನೀವು ತಿನ್ನೋದರ ಬಗ್ಗೆ ಪಾಪ ಪ್ರಜ್ಞೆ ಮೂಡಿಸೋದಕ್ಕೆ ಹೇಳ್ತಿಲ್ಲ ನೀವು ಪ್ರಾಣಿಗಳ ಥರ ತಿಂದೆ ಮನುಷ್ಯರ ಥರ ತಿಂತಿದ್ದೀರಾ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಿರೋದು ಗಣರಾಜ್ಯೋತ್ಸವಕ್ಕೆ ನೀವೇನು ಮಾಡಬಹುದು ನಿಮ್ಮೆಲ್ಲರಲ್ಲೂ ಈ ವಿನಂತಿ ನೀವೆಲ್ಲೇ ಇದ್ದರೂ ಹತ್ರ ಇರೋ ಶಾಲೇನೋ ಜಿಲ್ಲಾ ಪಂಚಾಯತ್ ಕಚೇರಿಗೋ ಅಥವಾ ಎಲ್ಲಾದರೂ ಎಲ್ಲಿ ರಾಷ್ಟ್ರಧ್ವಜ ಹಾರ್ತಿರುತ್ತೋ ಅಲ್ಲಿ ಹೋಗಿ ನಿಂತು ಮತ್ತು ನಿಮಗೆ ಗೊತ್ತಿಲ್ಲದಿದ್ದರೆ ಇನ್ನೂ ನಾಲ್ಕು ದಿನ ಇದೆ ರಾಷ್ಟ್ರಗೀತೆ ಕಲ್ತ್ಕೊಳ್ಳಿ ತುಂಬ ಜನ ಗೊತ್ತಿಲ್ಲ ನನಗೆ ಗೊತ್ತು ಮತ್ತು ಅದನ್ನು ಹಾಡಿ ರಾಷ್ಟ್ರಗೀತೆಯನ್ನು ಹಾಡಿದ್ರೆ ಧ್ವಜದ ಮುಂದೆ ನಿಂತರೆ ದೇಶದಲ್ಲಿರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತಾ ಇಂಥ ಪ್ರಶ್ನೆ ಕೇಳೋಕ್ಕೂ ನೀವು ಮುಠಾಳರಾಗಿರಬೇಕು ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತ ಯಾರು ಹೇಳಿದ್ದು ಆದರೆ ಈ ದೇಶದ ಪ್ರಜೆಗಳು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಟ್ಟಾದರೆ ಖಂಡಿತವಾಗ್ಲೂ ಈ ದೇಶದ ಸಮಸ್ಯೆಗಳು ದೂರ ಆಗುತ್ತವೆ ಓ ಮೂರು ವಿಷಯ ಕೇಳಿದಿರಿ ನಾನು ಎರಡೇ ಹೇಳಿದ್ದು ನೀವೇ ಗುರುತಿಸಿ ಬೇರೆ ಬೇರೆ ಜನರು ಬೇರೆ ಬೇರೆ ಹೇಳ್ತಾರೆ ಕೆಲವರು ಪರಿಸರ ಮಾಲಿನ್ಯ ಅಂತಾರೆ ಕೆಲವರು ಭ್ರಷ್ಟಾಚಾರ ಅಂತಾರೆ ಕೆಲವರು ಕ್ಷಮತೆ ಅಂತಾರೆ ಇನ್ನು ಕೆಲವರು ಹಲವಾರು ವಿಷಯಗಳನ್ನು ಹೇಳ್ತಾರೆ ಈ ದೇಶದಲ್ಲಿ ಮುಖ್ಯವಾಗಿ ಏನು ಆಗಬೇಕು ಅನ್ನೋದರ ಬಗ್ಗೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಯೋಚನೆಗಳಿವೆ ನೀವದು ಶಿಸ್ತು ಅಂದ್ಕೊಂಡ್ರೆ ನೀವು ಶಿಸ್ತಿಂದ ಇರಿ ನೀವದು ಭ್ರಷ್ಟಾಚಾರ ಅಂದ್ಕೊಂಡ್ರೆ ನೀವು ಭ್ರಷ್ಟರಲ್ಲ ಅಂತ ಖಚಿತಪಡಿಸ್ಕೊಳ್ಳಿ ನೀವು ಅದು ಮಾಲಿನ್ಯ ಅಂದ್ಕೊಂಡ್ರೆ ನೀವು ಮಾಲಿನ್ಯದ ಮೂಲ ಅಲ್ಲ ಅಂತ ಖಚಿತಪಡಿಸ್ಕೊಳ್ಳಿ ಅನ್ಸುತ್ತೋ ನಾನು ಹೇಳೋದನ್ನು ಮಾಡಬೇಡಿ ನಿಮಗೇನಿಸುತ್ತೋ ಈ ದೇಶದಲ್ಲಿ ಇರಬಾರದ ಒಂದು ವಿಷಯ ಯಾವುದು ಅಂತ ಯಾವತ್ತೂ ನೀವು ಅದರ ಮೂಲ ಆಗಬಾರ್ದು ನಿಮಗೆ ಎಲ್ಲಾನೂ ನಿಲ್ಸೋದಕ್ಕಾಗದೇ ಇರಬಹುದು ಆದರೆ ನೀವದನ್ನು ಹಾಕ್ತಿಲ್ಲ ಅಂತ ಖಚಿತಪಡಿಸ್ಕೊಳ್ಳಿ ಸಾಧ್ಯ ಆದರೆ ನಿಮ್ಮ ಪ್ರಭಾವ ಯಾರ ಮೇಲಿದೆಯೋ ಅವರೂ ಇದರ ಮೂಲ ಆಗದಿರೋ ಥರ ಖಾತ್ರಿ ಮಾಡ್ಕೊಳ್ಳಿ ಇದು ಮೂರನೇ ವಿಷಯ ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ದೇಶ ಅನ್ನೋದು ದೇವರು ಕೊಟ್ಟಿದ್ದಲ್ಲ ಅದು ನಮ್ಮ ತಲೆಯಲ್ಲಿರೋ ಒಂದು ವಿಚಾರ ಆ ವಿಚಾರಕ್ಕೆ ಒಂದಿಷ್ಟು ಭಾವನೆ ಹೂಡಿ ಅದನ್ನೊಂದು ಅರ್ಥಪೂರ್ಣ ವಿಚಾರ ಮಾಡ್ತೀವಿ ಅದಕ್ಕೆ ಅದು ಮುಖ್ಯ ಯಾಕೆಂದ್ರೆ ಇದು ದೇವರು ಕೊಟ್ಟಿದ್ದಲ್ಲ ನಾವೇ ಮಾಡಿರೋದು ಅದಕ್ಕೆ ಅದು ಮುಖ್ಯ ಹ್ಞೂ ಇಲ್ಲ ನಾವೇ ಅದನ್ನು ಮಾಡಿದ್ದು ಸರಿ ಏನೀಗ ಹೌದು ನಾವೇ ಮಾಡಿರೋದಕ್ಕೇನೆ ಅದು ಬಹಳ ಮುಖ್ಯ ಅಲ್ವಾ ಮತ್ತೆ ಈ ರಾಷ್ಟ್ರೀಯತೆಯ ಭಾವನೆ ನಿಮ್ಮ ವೈಯಕ್ತಿಕ ಮಿತಿಗಳನ್ನು ಮೀರೋದಕ್ಕೆ ಸರಳವಾದ ಮಾರ್ಗ ರಾಷ್ಟ್ರಕ್ಕಾಗಿ ಜನರು ಜಗತ್ತಿನಾದ್ಯಂತ ಮೇಲೆದ್ದು ನಿಂತಿದ್ದಾರೆ ದೇಶಕ್ಕಾಗಿ ಬದುಕಿ ಸಾಯೋದಿಕ್ಕೆ ಪುರುಷರು ಮಹಿಳೆಯರು ಈ ಜಗತ್ತಿನಲ್ಲಿ ತಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತಿದ್ದಾರೆ ಈ ಥರ ಇರೋ ಅಗತ್ಯ ಇಲ್ಲ ದುರದೃಷ್ಟವಶಾತ್ ಈಗಿನ ಪರಿಸ್ಥಿತಿ ಹಾಗೇ ಇದೆ ಹೀಗೆಲ್ಲ ಯೋಚಿಸಬೇಡಿ ಎಲ್ಲರೂ ಒಟ್ಟಿಗೆ ಇರಬಹುದು ಇದೆಲ್ಲ ಅನಗತ್ಯ ಅಂತ ಅದು ಅನಗತ್ಯನೇ ಆದ್ರೆ ಅದಿನ್ನೂ ಕೆಲಸ ಮಾಡಿಲ್ಲ ಅದು ಇನ್ನೂ ದೂರದಲ್ಲಿದೆ ಈಗ ರಾಷ್ಟ್ರೀಯತೆ ನಿಮಗೆ ಒಂದು ಸರಳವಾದ ವಿಧಾನ ನಿಮ್ಮದೇ ಮಿತಿಗಳನ್ನು ಮೀರೋದಿಕ್ಕೆ ನೀವು ಸಿಲುಕಿಕೊಂಡಿರೋ ವೈಯಕ್ತಿಕ ಗುರುತುಗಳಿಂದ ಹೊರಬರೋದಿಕ್ಕೆ ದೇಶ ಅನ್ನೋದು ಅದನ್ನು ಮೀರೋದಕ್ಕಿರೋ ಸರಳವಾದ ವಿಧಾನ ಹಾಗಾಗಿ ಬರೀ ಒಂದು ದಿನ ಅಲ್ಲ ವರ್ಷಕ್ಕೊಮ್ಮೆ ಬರೋ ಗಣರಾಜ್ಯೋತ್ಸವಕ್ಕೆ ಮಾತ್ರ ಅಲ್ಲ ಒಂದು ಚಿಕ್ಕ ಬಾವುಟ ಕೊಂಡುಕೊಂಡು ಮನೆಯಲ್ಲಿಟ್ಕೊಳ್ಳಿ ಹೌದು ಏನು ಸಮಸ್ಯೆ ಬೆಳಗ್ಗೆ ಎದ್ದು ನಿಮ್ಮ ಯೋಗ ಸಾಧನೆ ಆದಮೇಲೆ ಎದ್ದು ನಿಂತು ಅದಲ್ಲದೆ ನಮ್ಮ ರಾಷ್ಟ್ರಗೀತನ ಐವತ್ತೆರಡು ಸೆಕೆಂಡ್ಗಳಿಗೆ ಕೊಗ್ಗಿಸಿದ್ದಾರೆ ಐವತ್ತೆರಡು ಸೆಕೆಂಡ್ ಅಷ್ಟೇ ಹಾಡಿ ಹೌದು ವಿಶೇಷವಾಗಿ ನಿಮಗೆ ಮಕ್ಕಳಿದ್ದರೆ ದಯವಿಟ್ಟು ಇದನ್ನು ಮಾಡಿ ಇದನ್ನು ಎಂದೆಂದಿನವರೆಗೂ ಮಾಡಬೇಕಿಲ್ಲ ಈ ದೇಶದ ಪ್ರತಿಯೊಂದು ಮಗುವಿಗೂ ಪೌಷ್ಟಿಕ ಆಹಾರ ಸಿಗೋವರ್ಗೂ ಇದನ್ನ ಮಾಡಿ ಅದಾದ ಮೇಲೆ ರಾಷ್ಟ್ರಗೀತೆ ಹಾಡದಾಗ ನೀವು ಕೂತ್ಕೋಬಹುದು